ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿರೋ ಹಾಗೆ ನಿಮ್ಮ ಫೋಟೋಗಳಿಗೆ ಫೈರ್ ಎಫೆಕ್ಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ರು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಹೇಳೋ ಪ್ರತಿಯೊಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗೆ ಹೊಸಗೊಂಡೋದಾದ್ರೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಿಮಗೆ ನಿಮ್ಮ ಫೋಟೋಗಳಿಗೆ ಫೈರ್ ಎಫೆಕ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಏನೇನು ಅಪ್ಲಿಕೇಶನ್ ಬೇಕಾಗುತ್ತೆ ನೀವು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಮೊದಲನೇದಾಗಿ ನಿಮ್ಗೊಂದು ಕೈನ್ ಮಾಸ್ಟರ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆಮೇಲೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆಮೇಲೆ ಆಟ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ಪೂರ್ತಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಎ ಟು ಝೆಡ್ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೀವು ಎಲ್ಲ ಇನ್ಫಾರ್ಮೇಶನ್ ಒಂದ್ಸಲ ನೀಟಾಗಿ ನೋಡ್ಕೊಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸೊ ಆಮೇಲೆ ನೀವು ಹೋಗಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ನಾನು ಹೇಳಿದ ಅಪ್ಲಿಕೇಶನ್ ಪೂರ್ತಿ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾನು ಮಾಡ್ತೀನಿ ಫಸ್ಟ್ ನಿಮ್ಮ ಹತ್ರ ಒಂದು ಒಳ್ಳೆ ಫೋಟೋ ನೀವು ಚೂಸ್ ಮಾಡ್ಕೋಬೇಕು ಅದು ಹೆಚ್ ಡಿ ಕ್ಲಾರಿಟಿನಲ್ಲಿ ಪ್ರಿಂಟ್ ತಗೊಂಡ್ರೆ ಒಂದು ಫೋಟೋ ತಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಆರ್ಟ್ ಅನ್ನೋದು ಈ ಲೇಟೆಸ್ಟ್ ನಿಮಗೆ ತೊಂದರೆ ಆಗುತ್ತೆ ಸೊ ಅದಕ್ಕಾಗಿ ಓಲ್ಡ್ ವರ್ಷನ್ ಕೊಡ್ತಾ ಇದ್ದೀನಿ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ನಾನು ಪಿಕ್ಸ್ ಆಟ್ ಓಪನ್ ಮಾಡ್ತಾ ಇದ್ದೀನಿ ಈ ಪ್ಲಸ್ ಸಿಂಬಲ್ ಇದೆಯಲ್ಲ ಈ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಆಪ್ಷನ್ಗೆ ನಾನು ಹೋಗ್ತೀನಿ ಫ್ರೆಂಡ್ಸ್ ಸೊ ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ನಾನು ಮಾಡ್ತೀನಿ ಸೊ ನಾನು ಇಲ್ಲಿ ನನಗೆ ಬೆಸ್ಟ್ ಆಗಿರೋ ಒಂದು ಫೋಟೋನ ಚೂಸ್ ಮಾಡ್ಕೊತೀನಿ ನಾನು ಸೊ ನಾನು ಮಾಡ್ತಾ ಇದ್ದೀನಿ ಒಂದು ಫೋಟೋನ ಚೂಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಫೋಟೋ ನನಗೆ ಕ್ಲಾರಿಟಿ ಚೆನ್ನಾಗಿದೆ ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಈ ಫೋಟೋನ ಚೂಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಿದ್ದಿಲ್ಲ ಈ ಫೋಟೋ ಸೊ ನಾನು ಎಷ್ಟು ಬೇಕೋ ಅಷ್ಟು ನಾನು ಕ್ರಾಪ್ ಅನ್ನೋದು ಮಾಡ್ಕೊತೀನಿ ಸೊ ನಾನು ಏನು ಮಾಡ್ತೀನಿ ಸಿಕ್ಸ್ ನೈನ್ ಇಷ್ಟು ನೈನ್ ತೊಗೊಳ್ತೀನಿ ಸೊ ನಾನು ಏನು ಮಾಡ್ತಾ ಇದ್ದೀನಿ ಸೊ ನಮಗೆ ಎಷ್ಟು ಫೋಟೋ ಬೇಕು ಅನ್ನೋದನ್ನ ನಾನು ಇಷ್ಟು ಮಾತ್ರ ಸಾಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಸಿಕ್ಸ್ ನೈನ್ ಇಷ್ಟು ನೈನಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಫೋಟೋ ನಾನು ಸೆಟ್ ಆಗಿದೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಕೆಲವು ಎಫೆಕ್ಟ್ಸ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಟೂಲ್ಸ್ಗೆ ಹೋಗ್ತೀನಿ ಅಡ್ಜಸ್ಟ್ ಅಡ್ಜಸ್ಟ್ನಲ್ಲಿ ನಾನು ಏನು ಮಾಡ್ತೀನಿ ಸೊ ಇಲ್ಲಿ ಕಾಂಟ್ಯಾಕ್ಟು ಬ್ರೈಟ್ನೆಸ್ ಇಲ್ಲೆಲ್ಲ ನೋಡ್ಕೊತೀನಿ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಅಂದ್ರೆ ಈ ಹೇರ್ಸ್ ಇದೆಯಲ್ಲ ಇಲ್ಲಿ ವೈಟ್ ಡಾಟ್ಸ್ ಬರಬೇಕಾಗುತ್ತೆ ನಮಗೆ ಸೊ ಆ ವೈಟ್ ಡಾಟ್ಸ್ ಆರ್ಟ್ಸ್ ನಾವೇನು ಮಾಡಬೇಕು ಆ್ಯಡ್ ಆಡ್ ಸ್ಯಾ ಸ್ಯಾಚುಲೇಷನ್ ಸೊ ಸಮಥಿಂಗ್ ಆಡ್ ಮಾಡಿದ್ರೆ ಗೊತ್ತಂದರೆ ವೈಟ್ ಡಾಟ್ಸ್ ಬಂದಾಗ ಆ ಫೈರ್ ಎಫೆಕ್ಟ್ ಅನ್ನೋದು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಸೊ ನಾನು ಮತ್ತೆ ಏನು ಮಾಡ್ತೀನಿ ಸೊ ಎಫೆಕ್ಟ್ಸ್ ಹೋಗ್ತೀನಿ ಸೊ ಹೆಚ್ ಡಿ ಆರ್ ಅನ್ನ ಆನ್ ಮಾಡ್ತೀನಿ ಸೊ ಹೆಚ್ ಡಿ ಆರ್ ಆನ್ ಮಾಡಿದೀನಿ ಸೊ ಎಚ್ ಡಿ ಆರ್ ಮತ್ತೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ ಸೊ ಈ ಸೆಟ್ಟಿಂಗ್ಸ್ನಲ್ಲಿ ನಲ್ಲಿ ನಾವು ಏನು ಮಾಡ್ಬೋದು ಆ ಥರ ಲೈಟಿಂಗ್ಸ್ನ ತರಿಸ್ಬೋದು ಫೋಟೋ ಸುತ್ತ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸೊ ಫೋಟೋ ಸುತ್ತ ಲೈಟಿಂಗ್ಸ್ ಅನ್ನೋದು ಬರ್ತಾ ಇದೆ ಸೊ ನಾನೇನು ಮಾಡ್ತೀನಿ ಸೊ ಮತ್ತೆ ಓಕೆ ಕೊಡ್ತೀನಿ ಸೊ ಲೈಟಿಂಗ್ಸ್ ಅನ್ನೋದು ಬಂತು ಮತ್ತೆ ಎಫೆಕ್ಟ್ಸ್ಗೆ ಹೋಗ್ತೀನಿ ಮತ್ತೆ ಹೆಚ್ ಡಿ ಆರ್ ತೊಗೊತೀನಿ ಸೊ ಫ್ರೆಂಡ್ಸ್ ಈಗ ನಾವು ನೋಡ್ಬೋದು ಈಗ ಸೆಟ್ಟಿಂಗ್ಸ್ ಕೂತ್ರೆ ಸ್ವಲ್ಪ ಹೇರ್ಸ್ನಲ್ಲಿ ಎಲ್ಲೆಲ್ಲಿ ವೈಟ್ ಇದೆಯೋ ಅಲ್ಲೆಲ್ಲ ಫೈರ್ ಫೈರ್ ಬರುತ್ತೆ ಫ್ರೆಂಡ್ಸ್ ನಮಗೆ ಸೊ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಈ ವೈಟ್ ಹೇರ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೊ ಈಗ ಏನು ಮಾಡ್ತೀನಿ ಟಿಕ್ ಕೊಡ್ತೀನಿ ಫ್ರೆಂಡ್ಸ್ ಸೊ ಈಗ ಒಂದು ಹೆಚ್ ಡಿ ಆರ್ ಫೋಟೋ ಅನ್ನೋದು ಕ್ರಿಯೇಟ್ ಆಗಿದೆ ಮತ್ತೆ ಎಫೆಕ್ಟ್ಸ್ ಹೋಗ್ತೀನಿ ಮತ್ತೆ ಇಲ್ಲಿ ಏನ್ ಮಾಡ್ತೀನಿ ಕಲರ್ಸ್ ಅಂತ ಇದೆ ಸೊ ಕಲರ್ಸ್ ನಲ್ಲಿ ನೀವು ರೈಟ್ ಬರ್ತಾ ಇದ್ದಂಗೆ ನಿಮ್ಗೆ ಏನಾಗುತ್ತೆ ಬ್ಲಾಕ್ ಅಂಡ್ ವೈಟ್ ಅಂತ ಒಂದಿದೆ ಸೊ ಫ್ರೆಂಡ್ಸ್ ನೋಡ್ಬೋದು ಈಗ ವೈಟ್ನೆಸ್ ಅನ್ನೋದು ಜಾಸ್ತಿ ಇದೆ ಸೊ ಅದನ್ನ ನಾನು ಏನ್ ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಬ್ಲಾಕ್ನೆಸ್ ನಾವು ಸ್ವಲ್ಪ ತುಂಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಷ್ಟ ಬಂದಿದೆ ಸೊ ನಾವು ಎರೇಸರ್ ನಲ್ಲಿ ಸ್ವಲ್ಪ ತೆಗಿಬೇಕಾಗುತ್ತೆ ಸೊ ನಾನು ಎರೇಸರ್ ಯೂಸ್ ಮಾಡ್ಬಿಟ್ಟು ತೆಗಿತೀನಿ ಸೊ ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ಎರೇಸರ್ನ ಇದು ಪೆ ಡ್ರಾಯರ್ ಫೆನ್ಸಿಲ್ ಯೂಸ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಡ್ರಾಗ್ ಮಾಡ್ಕೊಂತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಫೋಟೋ ಜೂಮ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ಬ್ಲ್ಯಾಕ್ನೆಸ್ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಲೇಯರ್ ಮಾತ್ರ ಚೂಸ್ ಆಗಿರಬೇಕು ಸೊ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಫುಲ್ ನ ತುಂಬ್ತಾ ಇದ್ದೀನಿ ಸೊ ನೋಡ್ತಾ ಇದ್ರಲ್ಲ ನೀವು ಈ ರೀತಿ ನಾನು ಮಾಡ್ತೀನಿ ಫುಲ್ ಬ್ಲ್ಯಾಕ್ ತುಂಬ್ತಾ ಇದ್ದೀನಿ ಸೊ ಇಷ್ಟಕ್ಕೂ ನಾನು ಮಾಡ್ತೀನಿ ಫುಲ್ ಬ್ಲ್ಯಾಕನ್ನು ತುಂಬಾಗಿದೆ ಸೊ ಇಷ್ಟು ನೋಡ್ತಾ ಇದ್ದೀರಲ್ಲ ಇಷ್ಟು ನೀಟಾಗಿ ನೀವು ಫುಲ್ ಬ್ಲ್ಯಾಕ್ ಅನ್ನು ತುಂಬಬೇಕಾಗುತ್ತೆ ಫ್ರೆಂಡ್ಸ್ ಸೊ ಮಾಡ್ತೀನಿ ಮತ್ತೆ ಈ ಕಡಿಕಿದೆ ಸೊ ಇದನ್ನೆಲ್ಲಾನು ಬ್ಲ್ಯಾಕ್ ತುಂಬಾಯಿತು ಸೊ ಈ ರೀತಿ ನೀವು ಕೇರ್ಫುಲ್ ಆಗಿ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಸೊ ನಾನು ಇಲ್ಲಿ ನಿಮಗೆ ನೀಟಾಗಿ ತುಂಬ್ಕೊಂಡು ಕೂತ್ಕೊಂಡ್ರೆ ಅಂದ್ರೆ ವೀಡಿಯೋನು ತುಂಬಾ ಲಾಂಗ್ ಆಗುತ್ತೆ ಸೊ ಅದಕ್ಕಾಗಿ ನಾನು ಏನ್ಮಾಡ್ತಾ ಇದ್ದೀನಿ ಸ್ವಲ್ಪ ರಫ್ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡೋದ್ರಲ್ಲ ಸೊ ಈಗ ಆಗಿದೆ ನಾನು ಮಾಡ್ತೀನಿ ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡ್ತೀನಿ ಸೊ ಈಗ ರೆಡಿ ಆಗಿದೆ ಸೊ ಈಗ ಟಿಕ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ಸೇವ್ ಎಸ್ ಗ್ಯಾಲರಿ ಸೊ ಈಗ ಈ ಫೋಟೋ ಅನ್ನೋದು ನಮಗೆ ಗ್ಯಾಲರಿನಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್ ಇದನ್ನ ಏನ್ ಮಾಡಬೇಕು ಸೊ ಸೇವ್ ಆಗ್ತಿದ್ದಕ್ಕೆ ನಾನು ಏನ್ ಮಾಡ್ತೀನಿ ಮತ್ತೆ ಬ್ಯಾಕ್ ಬರ್ತೀನಿ ಸೊ ಇಲ್ಲಿ ಪಿಕ್ಸಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದಿಲ್ಲ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದೀನಿ ಸೊ ನಾನೇನ್ ಮಾಡ್ತೀನಿ ಇದನ್ನ ಡಿಲೀಟ್ ಮಾಡ್ತೀನಿ ಸೊ ಫಸ್ಟ್ ಪಿಕ್ಸಲ್ ಲ್ಯಾಬ್ ಓಪನ್ ಆಗ್ತಿದ್ದಕ್ಕೆ ನಿಮ್ಗೆ ಬೇರೆ ಬೇರೆ ತರ ಇರುತ್ತೆ ಇಲ್ಲಿ ಲಾಟ್ಸ್ ಆಪ್ಷನ್ ಒಂದಿದೆಯಲ್ಲ ಇದೆಯಲ್ಲ ಇದನ್ನ ಚೂಸ್ ಮಾಡ್ಕೊಳ್ಳಿ ಆಮೇಲೆ ಇಮೇಜ್ ಸೈಜ್ ಅಂತ ಇದೆ ನೀವೇನು ಮಾಡಬೇಕು ತೌಸಂಡ್ ಟು ಏಯ್ಟಿ ಸೆವೆನ್ ಟ್ವೆಂಟಿ ಓಕೆ ಕೊಡ್ತೀನಿ ಇಲ್ಲಿ ಕಲರ್ಸ್ ಅಂತ ಇದೆಯಲ್ಲ ಇದು ಕಲರ್ನಾದ್ರು ಉಪಯೋಗಿಸ್ಕೋಬೋದು ಏನಾದ್ರು ಇಟ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಸ್ಯಾಂಪಲ್ಗೆ ಆಮೇಲೆ ಏನು ಮಾಡ್ತೀನಿ ಇಲ್ಲಿ ಪಕ್ಕದ ಇನ್ನೊಂದು ಬಾಕ್ಸ್ ಇದೆ ಇಲ್ಲೇನು ಮಾಡ್ತೀನಿ ಇಂಫೋರ್ಟ್ಗೆ ಹೋಗ್ತೀನಿ ಸೊ ರೀಸೆಂಟಾಗಿ ನಾವು ಪಿಕ್ಸಾರ್ಟ್ನಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಸೊ ಇದನ್ನು ಇಂಫೋರ್ಟ್ ಮಾಡ್ಕೊತೀನಿ ಸೊ ನಾನು ಏನು ಮಾಡ್ತೀನಿ ಟಿಕ್ ಮಾರ್ಕ್ ಕೊಟ್ಕೊತೀನಿ ಇದನ್ನು ಫುಲ್ ಸೈಜ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಾ ಇದು ಫುಲ್ ಸೈಜ್ ಆಗಿದೆ ನಮ್ಗೆ ಈಗ ಸೊ ಫುಲ್ ಸೈಜ್ ಕೋರ್ಸ್ಕೊಂಡಿದೀನಿ ಕಲರ್ ತೆಗಿಬೇಕು ಫ್ರೆಂಡ್ಸ್ ವೈಟ್ ಏನಿದೆಯೋ ಅದನ್ನ ನಾನು ತೆಗಿಬೇಕು ಅದಕ್ಕೆ ಏನ್ ಮಾಡ್ತೀನಿ ಎರೇಸ್ ಕಲರ್ ಅಂತ ಇದೆಯಲ್ಲ ಇದನ್ನ ಚೂಸ್ ಮಾಡ್ತೀನಿ ಸೊ ಎರೇಸ್ ಕಲರ್ ಚೂಸ್ ಮಾಡ್ತಿದಾಗ ಏನಾಗುತ್ತೆ ಸೊ ಎಲ್ಲ ಎರೇಜ್ ಕಲರ್ ಚೂಸ್ ಮಾಡಿದ್ದೀನಿ ಸೊ ಈಗ ಬ್ಯಾಕ್ ಗ್ರೌಂಡ್ ಏನು ಮಾಡ್ತೀನಿ ಟ್ರಾನ್ಸ್ಪರೆಂಟ್ ಕೊಡ್ತೀನಿ ಸೊ ಕೊಡ್ತಿದ್ದಾಗ ನೋಡ್ಬೋದು ಫ್ರೆಂಡ್ಸ್ ಈಗ ಕಲರ್ ಅನ್ನೋದು ಎರೇಜ್ ಆಗಿದೆ ಸೊ ನಾನು ಏನು ಮಾಡ್ತೀನಿ ಇದನ್ನ ಸೇವ್ ಆಪ್ಷನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಆಸ್ ಇಮೇಜ್ ಪಿ ಎನ್ ಜಿ ಫಾರ್ಮೆಟ್ನ ನಾವು ತಗೊಳ್ಬೇಕು ಸೇವ್ ಟು ಇಲ್ಲಿ ನಿಮಗೆ ಬಂದಿಲ್ಲ ಅಂದ್ರೆ ಪಿ ಎನ್ ಜಿ ಜೆ ಪಿ ಜಿ ಅಂತ ಇದೆ ಪಿ ಎನ್ ಜಿ ತಗೊಳ್ತೀನಿ ಸೇವ್ ಟು ಗ್ಯಾಲರಿ ಸೊ ಸೇವಿಂಗ್ ಫೋಟೋ ಅನ್ನೋದು ಗ್ಯಾಲರಿಗೆ ಈಗ ಸೇವ್ ಆಗಿದೆ ಮತ್ತೆ ನಾವೇನ್ ಮಾಡ್ಬೇಕು ಈಗ ನಮ್ಮ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನಾವೇನ್ ಮಾಡಬೇಕು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಸೊ ಏನು ಮಾಡ್ತಾ ಇದ್ದೀನಿ ಈಗ ಕೈನ್ ಮಾಸ್ಟರ್ ನ ಓಪನ್ ಮಾಡ್ಕೊಂತ ಇದ್ದೀನಿ ಸೊ ಫಸ್ಟ್ ಎಂ ಟಿ ಪ್ಲಸ್ ಮಾಡ್ತೀನಿ ಎಂ ಟಿ ಪ್ರಾಜೆಕ್ಟ್ ಸೊ ಮೀಡಿಯಾ ಬ್ರೌಸರ್ ಬ್ಯಾಕ್ ಗ್ರೌಂಡ್ ನಾನು ಬ್ಲಾಕ್ ಕಲರ್ ಒಂದು ಬ್ಯಾಕ್ ಗ್ರೌಂಡ್ ತಗೊಳ್ತಾ ಇದೀನಿ ಸೊ ಇದಾಯಿತು ಸೊ ಹಾಗೆ ಇದಕ್ಕೆ ಫೈರ್ ಎಫೆಕ್ಟ್ ಅನ್ನೋದು ಒಂದು ಬೇಕಾಗುತ್ತೆ ನಿಮಗೆ ಆ ಫೈರ್ ಎಫೆಕ್ಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಫೈರ್ ಎಫೆಕ್ಟ್ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ನೀವೇನ್ ಮಾಡಬೇಕು ಲೇಯರ್ ಮೀಡಿಯಾ ಸೊ ಮೀಡಿಯಾದಲ್ಲಿ ನಾವೇನ್ ಮಾಡಬೇಕು ಫೈರ್ನ ಹಾಕೋಬೇಕು ಸೊ ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳದ್ನಲ್ಲ ಈ ಫೈರ್ ಎಫೆಕ್ಟ್ ಅನ್ನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಿದ್ರೆ ಈ ಫೈರ್ ಎಫೆಕ್ಟ್ ಅನ್ನ ನಾನು ನಿಮ್ಗೆ ಫುಟೇಜ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಇದನ್ನ ನಾನು ಏನ್ ಮಾಡ್ತೀನಿ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾ ದೂರ ಇದೆ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಸ್ವಲ್ಪ ಇಲ್ಲಿವರೆಗೂ ಕಟ್ ಮಾಡ್ಕೊತೀನಿ ಸೊ ಇಲ್ಲಿ ಕಟ್ ಆಗಿದೆ ಸೊ ಇದನ್ನ ಮುಂದಕ್ಕೆ ಜರುಗಿಸ್ಕೊಂತೀನಿ ನಾನೀಗ ಸೊ ಇದನ್ನ ಸ್ಕೇಲ್ ಮಾಡ್ತೀನಿ ಸ್ವಲ್ಪ ದೊಡ್ಡದಾಗಿ ನಾನು ಸ್ಕೇಲ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಈ ಫೈರ್ ಅನ್ನೋದನ್ನ ಸ್ವಲ್ಪ ನಾನು ದೊಡ್ಡದು ದೊಡ್ಡದ್ ದೊಡ್ಡದು ಮಾಡ್ತೀನಿ ಸ್ಕ್ರೀನ್ ಬರೋ ತರ ನಾನು ಫೈರ್ ಅನ್ನ ಸೆಟ್ ಮಾಡ್ಕೊಂತ ಇದೀನಿ ಸೊ ನೋಡೋಲ್ಲ ಫ್ರೆಂಡ್ಸ್ ಈ ರೀತಿ ಫೈರ್ ಸೆಟ್ ಆಗಿದೆ ನೆಕ್ಸ್ಟ್ ಏನ್ ಮಾಡಬೇಕು ನೆಕ್ಸ್ಟ್ ಲೇಯರ್ ಗೆ ಹೋಗ್ತೀನಿ ಮೀಡಿಯಾ ಇಲ್ಲಿ ಪಿಕ್ಸಲ್ ಆಪ್ ಅಲ್ಲಿ ನಾವು ಈಗ ಕನ್ವರ್ಟ್ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಫೋಟೋ ಅನ್ನೋದು ಎರೇಸ್ ಆಗಿರೋದು ಇಲ್ಲಿ ಬಂದಿದೆ ಏನು ಮಾಡ್ತೀನಿ ಫುಲ್ ಎಷ್ಟು ಬೇಕು ನಮಗೆ ಅಷ್ಟನ್ನೇ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕದ ಬೇಕಾ ಚಿಕ್ಕದು ದೊಡ್ಡದ್ ಬೇಕಾ ದೊಡ್ಡದು ಸೊ ನಮ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ವೈಟ್ ವೈಟ್ ನೋಡ್ತಾ ಇದ್ರಲ್ಲ ಈ ವೈಟ್ ವೈಟ್ ಲೈನ್ ಅನ್ನೋದಿದೆ ಈ ಲೈನ್ ತೆಗಿಬೇಕು ಅಂದ್ರೆ ಮಾಡಬೇಕು ಇದನ್ನ ಫುಲ್ ಲೆಂತ್ ಲೆಂತ್ ಎಳ್ಕೊತೀನಿ ಸೊ ಇದನ್ನ ಇಷ್ಟು ಕಟ್ ಮಾಡ್ತಾ ಇದ್ದೀನಿ ಸೊ ಆಗಿದೆ ಈಗ ನಾನು ಮಾಡ್ತೀನಿ ವೈಟ್ ಕಾಣಬಾರ್ದು ಅನ್ನೋದಾದ್ರೆ ನಾವೇನ್ ಮಾಡಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಫುಲ್ ಬಂದ್ರೆ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇದೆ ಫಸ್ಟ್ ಕಡಿಮೆ ಮಾಡ್ತಿದ್ದಾಗ ಏನಾಗುತ್ತೆ ನಮ್ಗೆ ಬ್ರೈಟ್ನೆಸ್ ಅನ್ನೋದು ಡಲ್ ಆಯಿತು ಈಗ ಪ್ಲೇನ್ ಕಲರ್ ಬಂತು ಈಗ ನಾನು ಪ್ಲೇ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು ನೀವೀಗ ಸೊ ಫ್ರೆಂಡ್ಸ್ ಈಗ ವಿಡಿಯೋ ಪ್ಲೇ ಆಗ್ತಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದಿಲ್ಲ ಫೈರ್ ಎಫೆಕ್ಟ್ ಅದು ಎಷ್ಟು ಅಮೇಝಿಂಗ್ ಆಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಅಂತ ಸೊ ಈ ರೀತಿ ನಿಮ್ಮ ಫೋಟೋಗಳಿಗೆ ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದ್ರು ಯಾವ ಫೋಟೋಗಳಿಗೆ ಬೇಕಾದ್ರು ನೀವು ಈತ ಫೈರ್ ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕಿದಾಗ ನಿಮ್ಗೊಂದು ಅದ್ಭುತವಾಗಿ ಅಮೇಜಿಂಗ್ ಒಂದು ರೆಸ್ಪಾನ್ಸಿಬಿಲಿಟಿನ ನಿಮಗೆ ಬರುತ್ತೆ ಫ್ರೆಂಡ್ಸ್ ಸೊ ನೋಡೋದಿಲ್ಲ ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಈ ರೀತಿ ತುಂಬಾ ತುಂಬಾ ವೀಡಿಯೋಗಳನ್ನ ಲೇಟೆಸ್ಟ್ ಟೆಕ್ನಾಲಜಿ ವೀಡಿಯೋಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ ಫ್ರೆಂಡ್ಸ್ ಅದಕ್ಕೆ ನೀವೇನು ಮಾಡಬೇಕು ನಾನು ವೀಡಿಯೋ ಲೈಕ್ ಮಾಡಬೇಕು ಸೊ ನೀವು ನನ್ನ ವೀಡಿಯೋ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಗೆ ಸಪೋರ್ಟಿವ್ ಆಗಿರುತ್ತೆ ಇನ್ನೂ ಇಂಥ ತುಂಬಾ ಜನಗಳು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಸೊ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಜಸ್ಟ್ ನಾನು ಏನು ಮಾಡ್ತೀನಿ ಇಲ್ಲಿ ಪ್ಲಸ್ ಇಲ್ಲಿ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತೀನಿ ಇಲ್ಲಿ ಮತ್ತೆ ಇಲ್ಲಿ ಪ್ರಾಜೆಕ್ಟ್ ನಾವು ರೆಡಿ ಆಗಿರೋದ್ದು ಇಲ್ಲಿ ಶೇರ್ ಆಪ್ಷನ್ ಇದೆ ಸೇವ್ ವಿಡಿಯೋ ಟು ಗ್ಯಾಲರಿ ಸೊ ನಾನು ಏನ್ ಮಾಡ್ತೀನಿ ಹೈ ಡಿಫಿನೇಷನ್ ಸೊ ಐಫಿನೇಷನ್ ಕೊಟ್ಬಿಟ್ಟು ಶೇರ್ ಎಕ್ಸ್ಪೋರ್ಟಿಂಗ್ ಅದು ಆಗ್ತಾ ಇದೆ ಸೊ ಫ್ರೆಂಡ್ಸ್ ಎಕ್ಸ್ಪೋರ್ಟ್ ಆದ್ಮೇಲೆ ನಾನ್ ಪ್ಲೇ ಮಾಡಿ ತೋರಿಸ್ತೀನಿ ಫುಲ್ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಈಗ ಎಕ್ಸ್ಪೋರ್ಟಿಂಗ್ ಅನ್ನೋದು ಟೈಮ್ ತಗೊಳ್ತಾ ಇದೆ ಆಮೇಲೆ ಏನಾಗುತ್ತೆ ಫುಲ್ ಸ್ಕ್ರೀನ್ ಪ್ಲೇ ಆಗುತ್ತೆ ಸೊ ಫ್ರೆಂಡ್ಸ್ ಈ ರೀತಿ ನೀವು ಎಂತ ಫೋಟೋಶಾಪ್ ಎಡಿಟಿಂಗ್ ಆಗಿರ್ಬೋದು ಮೊಬೈಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮ್ಗೆ ಪ್ರಿಂಟ್ ಟು ಪಿನ್ ಡೀಟೇಲ್ಸ್ ನ ತಿಳ್ಸ್ಕೊಡ್ತಾ ಇರ್ತೀನಿ ಸೊ ಹೊಸ ನೋಡೋದಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಬೆಸ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನು ಏನ್ ಮಾಡ್ತೀನಿ ಪ್ಲೇ ಸೆಲೆಕ್ಟ್ ಮಾಡ್ಕೊಂತೀನಿ ಸೊ ವಿಡಿಯೋ ಪ್ಲೇಯರ್ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಈಗ ಫುಲ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ ಸೊ ನೋಡ್ಬೋದು ನೀವು ಈಗ ಸೊ ಫ್ರೆಂಡ್ಸ್ ನೋಡುವಲ್ಲ ಎಷ್ಟು ಅದ್ಭುತವಾಗಿ ವೀಡಿಯೋ ಫೈರ್ ಎಫೆಕ್ಟ್ ನಲ್ಲಿ ಪ್ಲೇ ಆಗ್ತಿದೆ ಈ ರೀತಿ ಸಿಂಪಲ್ ಆಗಿ ನಿಮ್ಮ ಫೋಟೋಗಳಿಗೆ ಫೈರ್ ಎಫೆಕ್ಟ್ ನ ಕೊಡಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್